ಅನಂತ್ ನಾಗ್ ಸರ್, ನಾನು ಇನ್ನೂ ನೆನಪಿದೆ, ನೀವು ಆರ್ಟಿಕಲ್ 370 ಅಬಾಲಿಷ್ ಮಾಡಿದಾಗ ಒಂಥರ ಇಮೋಷನಲ್ ಆಗಿ ರಿಯಾಕ್ಟ್ ಮಾಡಿದ್ರಿ ನೀವು. ಯಾಕದು? ಮೊದಲ ಸಲ ಅವ್ರು ಕರೆದ್ರು ನನಗೆ. ಯಾರು? ಅಲ್ಲಿ ಐ ಥಿಂಕ್ RSS-ನವರು. ಅವರು ನನಗೆ ಆ್ಯಕ್ಚುಲಿ ಪುರಾಣಿಕ್ ಅವರು ನನಗೆ ಅದು ಕರ್ಕೊಂಡು ಹೋಗಿದ್ದು. ಹಿಂದೊಂದು ಸಲ ಏನಾಗಿತ್ತಂದರೆ, ಅವರು ನನ್ನೊಂದು ಯಾವುದು, ನಾನು ಪ್ರಚಾರಕ್ಕೆ ಹೋಗಿದ್ದೆ, ನಮ್ಮ ಪಕ್ಷದ ಪ್ರಚಾರಕ್ಕೆ. ರಾಮಕೃಷ್ಣ ಹೆಗಡೆಯವರು ಬಾಗಲಕೋಟೆಯಲ್ಲಿ ಕಾಂಟೆಸ್ಟ್ ಮಾಡ್ತಿದ್ದರು. ಆ ಸಂದರ್ಭದಲ್ಲಿ ಹೋದಾಗ ಕ್ಯಾಂಪೇನ್ ನಡೀತಾ ಇದೆ, ಅಷ್ಟರಲ್ಲಿ ರಾಜೀವ್ ಗಾಂಧಿಯವರ ಹತ್ಯೆ ಆಯಿತು. ಓಕೆ. ಆ ಸಂದರ್ಭದಲ್ಲಿ ಇಟ್ ವಾಸ್ ಕಾಲ್ಡ್ ಆಫ್. ಬಟ್ ನಂದು ಸ್ವಲ್ಪ ಭಾಷಣ ಅಷ್ಟರಲ್ಲಿ ನಾನು ಸ್ವಲ್ಪ ತರಬೇತಾಗಿದ್ದೆ, ಒಳ್ಳೆ ಭಾಷಣಗಳು ಮಾಡೋಕೆ ಕಲಿತಿದ್ದೆ. ಜನ ಬರ್ತಿದ್ದರು, ಅದು ಪ್ಲಸ್ ಸಿನಿಮಾ ನಟ. ಹೌದು. ಮೊದಲ ಸಲ ಹೊರಟಾಗ ನಾನು ನನ್ನ ತಮ್ಮನ್ನು ಕರ್ಕೊಂಡು ಹೋಗಿದ್ದೆ ಜನತಾ ಪಕ್ಷಕ್ಕೋಸ್ಕರ. ಆಗ ಶಂಕರ್ ಇರಲಿಲ್ಲ, ನಾನು ಹೋಗಿದ್ದೆ. ಅಲ್ಲಿ ಕ್ಯಾಂಪೇನ್ ಮುಗೀತು, ಮತ್ತೊಮ್ಮೆ ಆಯಿತು, ಮತ್ತೆ ಇಲೆಕ್ಷನ್ ಇದೆ ಅಂತ ಆನ್ ಆದಮೇಲೆ ನಾನು ಹೋಗಬೇಕು ಅಂದಾಗ ಒಂದು ಸುದ್ದಿ ಬಂತು. ಏನು, ಅನಂತ್ ನಾಗರಕಟ್ಟೆ ಅನಂತ್ ಅವರು ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತ ಏನೋ ಪ್ಲ್ಯಾನ್ ಅವರೆಲ್ಲ ಹೇಳ್ತಿದ್ರು. ಆ ಸಂದರ್ಭದಲ್ಲಿ ಅನಂತ್ ಅವರು ಅಲ್ಲಿ ಮೊದಲು ಟಾಯ್ಲೆಟ್ಸ್ ಕಟ್ಟಿ ಅಂತ ಹೇಳಿದ್ವ ಅಂತ. ಓಕೆ. ನಾನು ಯಾಕೆ, ನಾನು ಮಠ ಆಶ್ರಮದಲ್ಲಿ ಬೆಳೆದು, ನಾನು ಯಾಕೆ ಅಷ್ಟರಲ್ಲಿ ಇದು ಯಾರು ಅಂತಾರೆ ನೋಡಿದರೆ, ನನ್ನ ಚಿತ್ರಗಳು ಎಲ್ಲಿ ಪ್ರದರ್ಶನ ಆಗ್ತಿದ್ವು ಅಲ್ಲಿ ಎಲ್ಲ ಈ ಹುಡುಗರಿಗೆಲ್ಲ ಬಂದು ಅಲ್ಲಿ ಧಿಕ್ಕಾರ ಧಿಕ್ಕಾರ ಅಂತ ಹೇಳಿ ಪ್ರದರ್ಶನ ನಿಲ್ಲಿಸಬೇಕು ಆ ರೀತಿ. ಓ, ಇದು ಆವಾಗಿಂದನೂ ಇದೆ ಇದು ಸಮಸ್ಯೆ. ಓಕೆ. ಸೊ ನಾನಂದೆ ಅಂದರೆ ಬಾಯ್ಕಾಟ್ ಅನಂತನಾಗ ಅಂತ. ಹಾಂ, ಈಗಿನ ಲೆಕ್ಕಾಚಾರದಲ್ಲಿ ಹೇಳೋದು. ಓಕೆ. ನಾನಂದೆ, ಅಲ್ರಿ, ನಾನು ಆಶ್ರಮ ಮಠದಲ್ಲಿ ಬಂದವನು. ನಾನು ಬಹುಶಃ ನನ್ನ ಬಾಯಿಂದ ಮೊದಲು ಬಂದಿದ್ದೆ ರಾಮನಾಮ. ನನಗೆ ಆಶ್ರಮದಲ್ಲಿದೆ ಓಂ ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ಅನ್ನೋದು ಮಂತ್ರ. ನೀವು ನನಗೆ ಪಾಠ ಕಲಿಸ್ಬೇಕಾಗಿಲ್ಲ, ನೀವು ದಯವಿಟ್ಟು ಇದನ್ನು ನಿಲ್ಲಿಸಿ. ನಿರ್ಮಾಪಕ ಹಣ ಹಾಕಿರ್ತಾನೆ ಅದರಲ್ಲಿ, ಅವನಿಗೆ ಲಾಸ್ ಆಗ್ತದೆ ಅಂತ ಜೋರಾಗಿ ಉತ್ತರ ಕೊಟ್ಟೆ. ಆಮೇಲೆ ನಾನು ಕರೆಸಿದ್ರು. ನಾನು ಮಾತಾಡ ಆರ್ಟಿಕಲ್ 370 ಬಗ್ಗೆ ನಾನು ಹೇಳಬೇಕು ಕೂಡ. ಒಂದು ಹನ್ನೊಂದು ಕಾಲದಲ್ಲಿ ನೀವು ನನ್ನ ವಿರುದ್ಧನೇ. ಈಗ ನಾನು ಹೊನ್ನಾವರದಲ್ಲಿ ACCಯಲ್ಲಿದ್ದೆ, ಬಾಂಬೆಗೆ ಕಳಿಸಿದ ಮೇಲೆ ಕಾಲೇಜಲ್ಲಿ NCCಯಲ್ಲಿದ್ದೆ. ಆರ್ಮಿಗೆ ಮತ್ತು ನೇವಿ, ಆರ್ಮಿ ಮತ್ತು ಏರ್ಫೋರ್ಸ್ ಜಾಯಿನ್ ಮಾಡೋಕ್ಕೆ ಆ 62 ವಾರ್ 65 ವಾರ್ ನಂತರ ಒಂದು ಸೇವೆ ಇರಬೇಕು ಅಂತ ಅಂಡರ್ವೇಟ್ ಇದ್ದೆ. ಯಾಕಂದರೆ ಇಲ್ಲಿ ಮಠ ಆಶ್ರಮದ ಅನ್ನ ತಿಂದವನು, ಹೊಟ್ಟೆ ತುಂಬ ಸಿಕ್ತಿತ್ತು. ಅಲ್ಲಿ ಹೋದ್ಮೇಲೆ ರೇಷನ್ನು ಇನ್ ದ ಸೆನ್ಸ್ ವೆಯ್ಟ್ ಲಾಸ್ ಆಗಿತ್ತು. ಓಕೆ. ಅಂಡರ್ವೇಟ್ ಅಂತ ರಿಜೆಕ್ಟ್ ಮಾಡಿದರು. ಸೊ ನನಗೆ ನೀವು ಹಿಂಗೆ ಹೇಳಬೇಕಾಗಿಲ್ಲ, ನೀವೆಲ್ಲಿದ್ದಿರಿ ಅಂತ ಕೇಳಿದೆ. ನಾನು ಬಾಲ್ಯದಲ್ಲಿ ಉಡುಪಿಯ ಮತ್ತು ಹೊನ್ನಾವರದಲ್ಲಿ ಓದಿದವನು. ನಿಮ್ಮ ACC, ನಾನು ACCಯಲ್ಲೇ ಇದ್ದೆ, ನಿಮ್ಮ ರಾಜ್ಯ ಯಾರು RSS-ನವರು ಇರಲೇ ಇಲ್ವಲ್ಲ ಅಲ್ಲಿ. ಇಲ್ಲ, ನಮ್ಮದು ಆವಾಗ ಅಷ್ಟು ರೀಚ್ ಇರಲಿಲ್ಲ ಅಂತ ಹಾಗೆ. ಸೊ ಆ ಸಂದರ್ಭದಲ್ಲಿ ಮಾತಾಡ್ತಾ ಬಾಕಿದೆಯಲ್ಲ ಬಿಟ್ಬಿಟ್ರು, ಇದೊಂದು ಹೈಲೈಟ್ ಮಾಡಿದರು. ಹೌದು, ಆರ್ಟಿಕಲ್ 370 ವಾಸ್ ಆರ್ಟಿಫಿಷಿಯಲ್ ಥಿಂಗ್, ಇಟ್ ವಾಸ್ ಎ ಟೆಂಪರರಿ ಮ್ಯಾಜರ್. ಇವರು ಬಂದು ಅದನ್ನು ಅಧಿಕೃತವಾಗಿ ಮಾಡಿದರು. ಸೊ ವಾಟ್ ಇಸ್ ರಾಂಗ್ ವಿತ್ ಇಟ್? ಈಗ ಇವರು ಉದಾಹರಣೆಗೆ, ಈಗ ಮೊನ್ನೆ ಆ ಮುಫ್ತಿಯವರ ಮಗಳು ಕಾಶ್ಮೀರಿ ಪಂಡಿತರಿಗೆ ಸೇಫ್ಟಿ ಇಲ್ಲ ಅಂತಂದರು, ಅದರ ಮೇಲೆ ಇವರು ಹಾರಿದರು. ನಂತರ ಆ ಗುಲಾಂ ನಬಿ ಆಜಾದ್ ಅವರು ಅದನ್ನೇ ಹೇಳಿದ್ದಾರೆ. ಅವರಿಗೆ ಮೋದಿಯವರು ಸ್ವತಃ ಏನು ಪದ್ಮಭೂಷಣ ಕೊಟ್ಟರು. ಅವರು ಕೂಡ ಅದ ಸ್ಟೇಟ್ಮೆಂಟ್, ಯಾರು ಒಂದು ಮಾತಾಡ್ತಿಲ್ಲ ನೋಡ. ಯಾಕೆ ಅವಳು ಮಾತಾಡಿದಾಗ ಹಂಗಂದ್ರಿ? ಅವರು ಕೂಡ ಸೇಫ್ಟಿ ಕೇಳ್ತಿದ್ದಾರೆ. ಇದು ಸದ್ಯದ ಪರಿಸ್ಥಿತಿ ಸರಿ ಇಲ್ಲ, ಟಿಲ್ ಇಟ್ ಇಸ್ ಓಕೆ ಅಂತ ಗುಲಾಂ ನಬಿ ಆಜಾದ್ ಹಾಗೆ. ಸೊ ಹಿಂಗಿದೆ, ದಿಸ್ ಇಸ್ ದ ವೇ. ಸೊ ವಾಟ್ ಶುಡ್ ಐ ಡೂ? ನನಗೆ ಅನಿಸಿದ್ದನ್ನು ಹೇಳಿದ್ದೆ ಅಲ್ಲಿ ಆರ್ಟಿಕಲ್ 370. ಆಮೇಲೆ ಎಸ್, ಅವ್ರದ್ದು ಏನೇನು ಮೆಜರ್ಸ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.